ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರೇಣುಕಾಚಾರ್ಯರು, ಬಸವೇಶ್ವರರು, ಸಿದ್ದರಾಮೇಶ್ವರರ ಜಯಂತಿ ಪ್ರಯುಕ್ತ ತುಮಕೂರಿನಲ್ಲಿ ಅದ್ದೂರಿ ಉತ್ಸವ ನಡೆಯಿತು. ಕಾಯಕ ಯೋಗಿ ಬಸವಣ್ಣ, ರೇಣುಕಾಚಾರ್ಯರು, ಸಿದ್ದರಾಮೇಶ್ವರರ ಜಯಂತ್ಯುತ್ಸವದ ಅಂಗವಾಗಿ ತುಮಕೂರಿನಲ್ಲಿ ಅದ್ದೂರಿಯಾಗಿ ಉತ್ಸವ ನಡೆಯಿತು. ವೀರಶೈವ ಸಮಾಜ ಸೇವಾ ಸಮಿತಿಯಿಂದ ಆಯೋಜಿಸಿದ್ದ ಈ ಉತ್ಸವಕ್ಕೆ ಎಸ್ಐಟಿಯ ಶಿವಗಣಪತಿ ದೇವಸ್ಥಾನದಲ್ಲಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು. ನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯೊಂದಿಗೆ ಉತ್ಸವ ಆರಂಭವಾಯಿತು. ವಿಶೇಷ ಹೂವಿನ ಅಲಂಕೃತ ವಾಹನದಲ್ಲಿ ಮೂವರು ಮಹಾತ್ಮರ ಪುತ್ಥಳಿ ಪ್ರತಿಷ್ಠಾಪಿಸಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ನಾದಸ್ವರ, ನಂದಿಧ್ವಜ, ತಮಟೆ ವಾದ್ಯ, ಕಂಬದ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಆಕರ್ಷಕ ಪ್ರದರ್ಶನ ನೀಡಿದವು. ನಗರದ ಪ್ರಮುಖ ರಸ್ತೆಗಳಲ್ಲಿ ಉತ್ಸವ ಸಾಗಿತು. ವಿವಿಧ ಮಠಗಳ ಮಠಾಧೀಶರು, ಉತ್ಸವ ಸಮಿತಿ ಅಧ್ಯಕ್ಷರು, ವೀರಶೈವ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ತುಮಕೂರಿನ ಉಪ್ಪಾರಹಳ್ಳಿಯ ಮನೆಯೊಂದರಲ್ಲಿ ಕಳ್ಳತನವಾಗಿದ್ದು ಸುಮಾರು 25 ಲಕ್ಷ ಮೌಲ್ಯದ ಆಭರಣವನ್ನು ದೋಚಲಾಗಿದೆ. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿರುವ ಶಿರಾಣಿ ಮ್ಯಾಂಗೋ ಗಾರ್ಡನ್ ಮನೆಯೊಂದರಲ್ಲಿ ಕಳ್ಳತನವಾಗಿದೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ಬೀಗ ಮುರಿದು ಕಳ್ಳರು ಹಣ ಒಡವೆ ದೋಚಿದ್ದಾರೆ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಎಂಕೆ ಶಿರಾಣಿಯವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಶಿರಾಣಿಯವರು ಮೈಸೂರಿಗೆ ಮೊಮ್ಮಕ್ಕಳನ್ನ ಕರೆತರಲು ಹೋಗಿದ್ದಾರೆ. ಈ ಸಮಯವನ್ನೇ ಕಾಯುತ್ತಿದ್ದ ಕಳ್ಳರು ಮನೆಯ ಡೋಲಾಕ್ ಅನ್ನು ಹಾರೆಯಿಂದ ಮೀಟಿ ಒಳನುಗ್ಗಿ ಸುಮಾರು 25 ಲಕ್ಷ ಬೆಲೆ ಬಾಳುವ ಒಡವೆ ಹಾಗೂ 35,000 ನಗದನ್ನ ದೋಚಿದ್ದಾರೆ. ಒಂದು ಡೈಮಂಡ್ ನೆಕ್ಲೆಸ್, ಒಂದು ರೂಬಿ ಡೈಮಂಡ್, 12 ಉಂಗುರ, 4 ಬ್ರೇಸ್ಲೆಟ್, 1 ಮುತ್ತಿನ ಸರ, ನವರತ್ನದ ಹಾರವನ್ನ ದೋಚಿದ್ದಾರೆ ಎಂದು ಮನೆಯ ಮಾಲೀಕ ಶಿರಾಣಿ ತಿಳಿಸಿದ್ದಾರೆ. ಶನಿವಾರ 3 ಗಂಟೆಯಿಂದ ಇಲ್ಲಿಂದ ಹೊರಟ್ವಿ ಮೈಸೂರಿಗೆ ಅಂತಾನ. ನಮ್ಮ ಮಕ್ಕಳು ಕರ್ಕೊಂಡ್ಬಂದು ಬರೋಣ, ರಜಾ ಇದೆ ಅಂತವ. ನಿನ್ನೆ ರಾತ್ರಿ ಬೆಳಗ್ಗೆಯಿಂದ ಬೆಳಗ್ಗೆ ಸುದ್ದಿ ಗೊತ್ತಾಯಿತು ಹಿಂಗೆಲ್ಲ ಆಗ್ಬಿಟ್ಟಿದೆ ಅಂತ. ಅದಕ್ಕೋಸ್ಕರ ಸುಮಾರು ಒಡವೆ ಮಸ್ತು ಅಂತಂದ್ರೆ 20-25 ಲಕ್ಷದ ಹೋಗಿದೆ. ಕ್ಯಾಶ್ ಪೂರ್ತಿ 30,000-35,000 ರುಪೀಸ್ ವರೆಗೂ ಕ್ಯಾಶ್ ಇದೆ. ವಿಷಯ ತಿಳಿದು ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್, ಸಿಪಿಐ ರಾಧಾಕೃಷ್ಣ ಭೇಟಿ ನೀಡಿ ಪರಿಶೀಲಿಸಿದ್ರು. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಪರಿಶೀಲಿಸಿದ್ರು. ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಭೇಟಿಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತುಮಕೂರು ಬಿಜೆಪಿ ಅಭ್ಯರ್ಥಿ ಜಿಬಿ ಜ್ಯೋತಿ ಗಣೇಶ್ ಈ ತಿಂಗಳ 20ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರಿಗೆ ಸಮಾಧಾನ ಮಾಡಿ ಅವರು ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಮುಖಂಡರು ಮನವೊಲಿಸುವ ಪ್ರಯತ್ನ ನಡೆಸಿದ್ದಾರೆ. ಈ ಪ್ರಯತ್ನ ಯಶಸ್ವಿಯಾಗಿ ಈ ತಿಂಗಳ 20ರಂದು ತಾವು ನಾಮಪತ್ರ ಸಲ್ಲಿಸುವ ವೇಳೆ ಸೊಗಡು ಶಿವಣ್ಣ ಹಾಜರಿದ್ದು ಆಶೀರ್ವಾದ ಮಾಡುತ್ತಾರೆ ಎಂದು ತುಮಕೂರು ನಗರ ಬಿಜೆಪಿ ಅಭ್ಯರ್ಥಿ ಜಿಬಿ ಜ್ಯೋತಿ ಗಣೇಶ್ ವಿಶ್ವಾಸ ವ್ಯಕ್ತಪಡಿಸಿದರು. ತಮಗೆ ಪಕ್ಷ ಟಿಕೆಟ್ ನೀಡಿದ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯುತ್ತಿದ್ದೇನೆ. ಸೊಗಡು ಶಿವಣ್ಣ ಅವರು ಬಿಜೆಪಿ ಕಟ್ಟಲು ಶ್ರಮಿಸಿದ್ದಾರೆ. 20 ವರ್ಷ ತುಮಕೂರಿನಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸಹಕಾರ, ಮಾರ್ಗದರ್ಶನ ತಮಗೆ ಅಗತ್ಯವಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸೊಗಡು ಶಿವಣ್ಣ ಅವರ ಮನವೊಲಿಸಲು ನಾಯಕರು ಪ್ರಯತ್ನ ಮುಂದುವರಿಸಿದ್ದಾರೆ. ತಾವು ನಾಮಪತ್ರ ಸಲ್ಲಿಸುವ ವೇಳೆ ಅವರು ಉಪಸ್ಥಿತರಿರುತ್ತಾರೆ ಎಂಬ ನಂಬಿಕೆ ವ್ಯಕ್ತಪಡಿಸಿದರು. 20ರಂದು ಬೆಳಗ್ಗೆ ವಿನಾಯಕ ನಗರದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮುಖಂಡರು ಕಾರ್ಯಕರ್ತರ ಜೊತೆ ಮೆರವಣಿಗೆ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ನಗರಸಭೆ ಮಾಜಿ ಸದಸ್ಯ ಮೇಳೆಕೋಟೆ ರಮೇಶ್ ಸೇರಿದಂತೆ ನಗರ ಅಧ್ಯಕ್ಷ ಸಿಎನ್ ರಮೇಶ್, ನಗರಪಾಲಿಕೆ ಸದಸ್ಯರಾದ ಬಿಎನ್ ನಾಗೇಶ್, ವೆಂಕಟೇಶ್, ವೆಂಕಟಪ್ಪ, ಧನಿಯಕುಮಾರ್, ಎಸ್ಟಿಡಿ ನಾಗರಾಜು, ಎಚ್ಎಂ ರವಿಶಯ್ಯ ಮೊದಲಾದವರು ಹಾಜರಿದ್ದರು. ತಿಪಟೂರಿನ ಪಕ್ಷೇತರ ಅಭ್ಯರ್ಥಿ ಕ್ಷೇತ್ರದೆಲ್ಲೆಡೆ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಮನೆ ಮನೆಗೂ ತೆರಳಿ ಮತಯಾಚಿಸುತ್ತಿದ್ದಾರೆ.
ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಕ್ಷೇತ್ರಾದ್ಯಂತ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಮನೆ ಮನೆಗೂ ತೆರಳಿ ಮತಯಾಚಿಸುತ್ತಿದ್ದಾರೆ. ತಿಪಟೂರು ನಗರದ ಕೆಆರ್ ಬಡಾವಣೆ, ಹೊನ್ನವಳ್ಳಿ, ಕಬ್ಬಿನಕೆರೆ, ಸಾರ್ಥವಳ್ಳಿ, ಹಾಲೇನಹಳ್ಳಿ, ಹೊಸೂರು ಸೇರಿದಂತೆ ಹಲವೆಡೆ ಪಾದಯಾತ್ರೆ ಮೂಲಕ ತೆರಳಿ ಮತದಾರರ ಒಲವು ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ತಾವು ಶಾಸಕರಾಗಿ ಆಯ್ಕೆಯಾದರೆ ಕ್ಷೇತ್ರಗಳಲ್ಲಿ ಕೈಗೊಳ್ಳುವ ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಈವರೆಗೆ ತಿಪಟೂರು ಶಾಸಕರಾಗಿದ್ದವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ, ಕ್ಷೇತ್ರದ ಅಭಿವೃದ್ದಿಗೆ ಶ್ರಮಿಸಲಿಲ್ಲ. ಈ ಬಾರಿ ಮತದಾರರು ತಮಗೆ ಆಶೀರ್ವಾದ ಮಾಡುವಂತೆ ಶಾಂತಕುಮಾರ್ ಮನವಿ ಮಾಡಿದರು. ಸಮಾಜ ಸೇವೆಗಾಗಿ ಬಂದಿರುವ ತಾವು ಕ್ಷೇತ್ರದ ಜನರ ಮನೆಮಗನಿದ್ದಂತೆ ಹಲವಾರು ಸಾಮಾಜಿಕ ಸೇವೆ ಮಾಡಿ ನೆರವಾಗುವ ತಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದರೆ ಮತ್ತಷ್ಟು ಸೇವೆ ಮಾಡಲು ಅನುಕೂಲವಾಗುತ್ತದೆ ಎಂದು ಕೆಟಿ ಶಾಂತಕುಮಾರ್ ಮನವಿ ಮಾಡಿದರು. ಪ್ರಚಾರ ಕಾರ್ಯಕ್ರಮದಲ್ಲಿ ಮುಖಂಡರಾದ ಕೆಟಿ ಪುಟ್ಟಣ್ಣ, ಸುದರ್ಶನ್, ಗುರುಮೂರ್ತಿ, ಷಡಕ್ಷರಿ, ಚಂದ್ರಶೇಖರ್, ಮಧುಸೂದನ್, ಮಂಜುನಾಥ್ ಮೊದಲಾದವರು ಪಾಲ್ಗೊಂಡಿದ್ದರು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ಬಿಎಸ್ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗುತ್ತಾರೆಂದು ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಿಳಿಸಿದರು. ಸಿದ್ದಗಂಗಾ ಕ್ಷೇತ್ರಕ್ಕೆ ಆಗಮಿಸಿ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ನಂತರ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಮಾತನಾಡಿದರು. ಬಸವ ಜಯಂತಿ ಪ್ರಯುಕ್ತ ಶ್ರೀಗಳ ಆಶೀರ್ವಾದ ಪಡೆಯಲು ಮಠಕ್ಕೆ ಆಗಮಿಸಿದ್ದು ಕಾಯಕಯೋಗಿ ಶ್ರೀಗಳು ನಿಜವಾದ ಬಸವಣ್ಣನವರೆಂದು ಬಣ್ಣಿಸಿದರು. ನನ್ನ ಸ್ನೇಹಿತ ಶ್ರೀರಾಮುಲು ಪರವಾಗಿ ಪ್ರಚಾರ ಕಾರ್ಯ ಇಂದಿನಿಂದ ಆರಂಭಿಸಲಾಗುವುದು. ಬಳ್ಳಾರಿ ಗಡಿಭಾಗ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ಶ್ರೀರಾಮುಲು ಪರವಾಗಿ ಚುನಾವಣಾ ಪ್ರಚಾರ ನಡೆಸುವುದಾಗಿ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ಶ್ರೀರಾಮುಲು ಗೆಲ್ಲುವುದು ಗ್ಯಾರಂಟಿ ಎಂದು ಹೇಳಿದ ಜನಾರ್ದನ್ ರೆಡ್ಡಿಯವರು ಈ ಬಾರಿ ಬಿಜೆಪಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಇದರಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಹಾಗೂ ಚಿಕ್ಕನಾಯಕನಹಳ್ಳಿಯ ಬಿಜೆಪಿ ಅಭ್ಯರ್ಥಿ ಜೆಸಿ ಮಾಧುಸ್ವಾಮಿ, ಮಾಜಿ ಶಾಸಕ ಗಂಗಾ ಹನುಮಯ್ಯ, ಬಿಜೆಪಿ ಯುವ ಮುಖಂಡ ಭಾವಿಕಟ್ಟೆ ಗಣೇಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಧರ್ಮಸ್ಥಳ ಸಂಸ್ಥೆ ಮತದಾನದ ಪಾವಿತ್ರತೆಯ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮತದಾನದ ಹಕ್ಕು ಪಾವಿತ್ರತೆಯ ಬಗ್ಗೆ ಜನಜಾಗೃತಿ ಮೂಡಿಸಲು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಕರಪತ್ರ ವಿತರಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಧರ್ಮಸ್ಥಳ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ರಾಧಾಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಮತ ಮಾರಾಟಕ್ಕಿಲ್ಲ ಎಂಬ ಆಶಯದ 1,00,000 ಸ್ಟಿಕ್ಕರ್ಗಳನ್ನು ಸ್ವಸಹಾಯ ಸಂಘದ ಸದಸ್ಯರ ಮೂಲಕ ವಿತರಿಸಿ ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ ಎಂದರು. ಅಭ್ಯರ್ಥಿಗಳ ಆಮಿಷಕ್ಕೆ ಬಲಿಯಾಗದೆ ಯೋಗ್ಯರಿಗೆ ಮತದಾನ ಮಾಡಬೇಕು, ಮತದಾನ ಪವಿತ್ರ ಹಕ್ಕು, ಅದನ್ನು ಮುಕ್ತವಾಗಿ ಚಲಾಯಿಸಬೇಕು ಎಂದು ಸಾರುವ ಕರಪತ್ರಗಳನ್ನು ವಿತರಿಸಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಅತ್ಯಂತ ಆಮಿಷವನ್ನ ಒಡ್ಡಿ ಮತವನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ನಾವು ಯಾರನ್ನ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೋ ಅದು ಚುನಾವಣೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಾಳಾಗುವಂತಹ ಸ್ಥಿತಿ ಕಂಡು ಬರ್ತದೆ. ಈ ದಿಸೆಯಲ್ಲಿ ಮುಖ್ಯವಾಗಿ ಜನಜಾಗೃತಿಯನ್ನೇ ಮೂಡಿಸಲಿಕ್ಕಾಗಿ ಹುಟ್ಟಿರುವಂತಹ ಜನಜಾಗೃತಿ ವೇದಿಕೆ ಈ ಮತದಾನದ ಸಂದರ್ಭದಲ್ಲಿ ಏನು ಆಮಿಷಗಳನ್ನ ಒಡ್ತಾ ಇದ್ದಾರೋ ಅದಕ್ಕೆ ಬಲಿಯಾಗಬಾರದು. ಸ್ವಾಭಿಮಾನಿ ಬದುಕನ್ನ ಬದುಕಬೇಕು. ಅವರು ಯಾವುದೇ ವಸ್ತುಗಳನ್ನು ಕೊಟ್ಟರು ಅದಕ್ಕಾಗಿ ತಮ್ಮ ಮತವನ್ನು ಮಾರಿಕೊಳ್ಳಬಾರದು. ಯಾಕೆಂದ್ರೆ ಮತದ ಹೆಸರೇ ಇದೆ, ಮತದಾನ. ಎಲ್ಲಿ ಮತವನ್ನು ದಾನ ಮಾಡ್ತಾರೋ ಆಗ ಮಾತ್ರ ಅದು ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತದೆ. ಅದನ್ನು ಯಾವಾಗ ಅವರಿಗೆ ಮಾರಾಟ ಮಾಡ್ತಾರೋ ಅದರ ಮೌಲ್ಯವನ್ನು ಅವರು ಕಳೆದುಕೊಳ್ತಾರೆ. ಇದರಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿದ್ರೆ ಇವತ್ತು ತನ್ನ ಮತವನ್ನ ಮಾರಿದ್ರೆ ಮುಂದಕ್ಕೆ ಚುನಾಯಿತವಾಗುವಂತಹ ಒಂದು MLA ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಿಂದ ಯಾರು ತನ್ನ ಅಭಿವೃದ್ಧಿಯನ್ನು ನಿರೀಕ್ಷೆ ಹಾಗಿಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ ನಾನು ಹಣ ಕೊಟ್ಟು ನಿನ್ನ ಮತವನ್ನು ಪಡ್ಕೊಂಡಿದ್ದೇನೆ ಅಂತ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಡಾ ಸಂಜಯ್ ನಾಯಕ್, ಉಪಾಧ್ಯಕ್ಷ ನಗರ ಪಾಲಿಕೆ ಸದಸ್ಯ ಪ್ರೆಸ್ ರಾಜಣ್ಣ, ಮುಖಂಡರಾದ ಆರ್ ಕಾಮರಾಜು, ಪ್ರೇಮ ಹೆಗಡೆ, ಅಮರನಾಥ ಶೆಟ್ಟಿ, ಗಣೇಶ ಪ್ರಸಾದ್ ಉಪಸ್ಥಿತರಿದ್ದರು. ದೇವನಹಳ್ಳಿ ಕ್ಷೇತ್ರದಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ ಕಾಂಗ್ರೆಸ್ ಟಿಕೆಟ್ ಪಡೆದಿದ್ದಾರೆ. ಟಿಕೆಟ್ ವಂಚಿತರ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಕಾಂಗ್ರೆಸ್ಸಿನ ಭದ್ರಕೋಟೆ ಎನ್ನಲಾದ ದೇವನಹಳ್ಳಿ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ ಕಾಂಗ್ರೆಸ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ವೆಂಕಟಸ್ವಾಮಿ ವಿರೋಧಿಗಳು ತೀವ್ರ ಅಸಮಾಧಾನಗೊಂಡು ಪ್ರತಿಭಟಿಸಿ ಕಾಂಗ್ರೆಸ್ ನಾಯಕರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. 2013 ಚುನಾವಣೆಯಲ್ಲಿ ಸೋತಿದ್ದ ವೆಂಕಟಸ್ವಾಮಿ ಅವರಿಗೆ ಟಿಕೆಟ್ ಕೊಡಬಾರದು. ಮೀಸಲು ಕ್ಷೇತ್ರದಲ್ಲಿ 70,000 ಸಂಖ್ಯೆ ಇರುವ ಎಡಗೈ ಬಲಗೈ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಎಂಬ ಒತ್ತಾಯವಿತ್ತು. ಟಿಕೆಟ್ಗಾಗಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇತ್ತು. ಆದರೆ ವೆಂಕಟಸ್ವಾಮಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ವಿರೋಧಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ವೆಂಕಟಸ್ವಾಮಿಗೆ ಸಂಸದ ವೀರಪ್ಪ ಮೊಯ್ಲಿ ಟಿಕೆಟ್ ಕೊಡಿಸಿದ್ದಾರೆಂದು ವಿರೋಧಿಗಳು ಆಕ್ರೋಶಗೊಂಡು ಮೊಯ್ಲಿ ವಿರುದ್ದ ಘೋಷಣೆ ಕೂಗಿದ್ರು. ಕೆಪಿಸಿಸಿ ಸದಸ್ಯ ಚೇತನ್ ಗೌಡ ಮಾತನಾಡಿ, ಸಲೀಸಾಗಿ ಗೆಲ್ಲಬಹುದಾದ ಅಭ್ಯರ್ಥಿಗಳನ್ನು ಕಡೆಗಣಿಸಲಾಗಿದೆ, ಇದು ಕಾಂಗ್ರೆಸ್ ನಾಯಕರ ಒಳ್ಳೆಯ ತೀರ್ಮಾನವಲ್ಲ ಎಂದರು. ನಮಗೇನು ಅಂದ್ರೆ ನಾವು ಸಾಮಾಜಿಕ ನ್ಯಾಯವನ್ನ ನಮ್ಮ ಪಕ್ಷದ ಹೈಕಮಾಂಡ್ ಮುಂದೆ ನಾವು ಬಿಡ್ತಾ ಇದೀರಿ. ಯಾಕೆ ಅಂತಂದ್ರೆ ನಮ್ಮ ಸಿದ್ದರಾಮಣ್ಣ ಅವರು ನಮ್ಮ ಪರಮೇಶ್ವರ್ ಸಾಹೇಬರು ಮಾಡಿರುವಂತ ಒಳ್ಳೆ ಕೆಲಸಗಳಿಂದ ಇವತ್ತು ಕಾಂಗ್ರೆಸ್ ಎಲ್ಲಾ ಕಡೆ ಇದೆ. ನಮ್ಮಲ್ಲಿ ಸಲೀಸಾಗಿ ಗೆಲ್ಲುವಂತ ಅದನ್ನ ಅಭ್ಯರ್ಥಿನ ಕೊಡದೇ ಎಲ್ಲರಿಗೂ ವಿರುದ್ಧ ಆಗಿರುವಂತ ಅವ್ರನ್ನ ಕೊಟ್ಟು ಅದರಲ್ಲೂ ನಮ್ಮಲ್ಲಿ ರೈಟು ಲೆಫ್ಟು ಇಷ್ಟು ಜನಸಂಖ್ಯೆಯಲ್ಲಿದ್ದು ಅದ್ರ ಜೊತೆಗೆ ನಾವು ಎಲ್ಲರೂ ಎಲ್ಲಾ ಮುಖಂಡರುಗಳು ಅವರಿಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಯಾರನ್ನೂ ಪರಿಗಣೆಗೆ ತೊಣದೇ ಇದ್ದ ವೀರಪ್ಪ ಮೊಯ್ಲಿ ಸಾಹೇಬರು ಏಕ ಪಕ್ಷ ನಿರ್ಧಾರ ಅದೇನು ವ್ಯಾಮೋಹ ಅನ್ನೋ ಗೊತ್ತಿಲ್ಲ ಅವರಿಗೆ. ಅವರಿಗೆ ಗೊತ್ತಿದ್ರು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಮತ್ತೊಂದೆಡೆ ಕಾಂಗ್ರೆಸ್ ಟಿಕೆಟ್ ಪಡೆದಿರುವ ವೆಂಕಟಸ್ವಾಮಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ರು. ವೆಂಕಟಸ್ವಾಮಿ 40 ದುಡಿದಿದ್ದಾರೆ, ವರಿಷ್ಠರ ತೀರ್ಮಾನದಂತೆ ಟಿಕೆಟ್ ಸಿಕ್ಕಿದೆ, ಅವರಿಗೆ ಗೆಲುವು ಖಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ವೆಂಕಟಸ್ವಾಮಿ ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ಪರ ವಿರೋಧ ಅಲೆ ಎದ್ದಿದ್ದು ಕಾಂಗ್ರೆಸ್ ನಾಯಕರು ಈ ಅಸಮಾಧಾನವನ್ನ ಶಮನ ಮಾಡುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಕೊರಟಗೆರೆ ಕ್ಷೇತ್ರಕ್ಕೆ ಮಾಜಿ ಶಾಸಕ ಗಂಗಾ ಹನುಮಯ್ಯ ಅವರಿಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಟಿಕೆಟ್ ವಂಚಿತರಾದ ಮಾಜಿ ಶಾಸಕ ಗಂಗಾ ಹನುಮಯ್ಯ ಅವರಿಗೆ ಬಿಜೆಪಿಯ ವರಿಷ್ಠರು ಟಿಕೆಟ್ ನೀಡಲು ಮರುಪರಿಶೀಲನೆ ನಡೆಸಬೇಕೆಂದು ಕೊರಟಗೆರೆ ಕ್ಷೇತ್ರದ ಬಿಜೆಪಿಯ ವಿವಿಧ ಘಟಕಗಳ ಪದಾಧಿಕಾರಿಗಳು ಒತ್ತಾಯಿಸಿದರು. ಬಿಜೆಪಿಯ ವಿವಿಧ ಘಟಕಗಳ ಮುಖಂಡರುಗಳಾದ ನರಸಿಂಹಮೂರ್ತಿ, ತಿಮ್ಮಜ್ಜ, ನಾಗರಾಜು, ವಿಜಯಕುಮಾರ್, ಉಮೇಶ, ಚಂದ್ರು, ಚಂದ್ರಶೇಖರ್, ಎಸ್ಎಲ್ ಲೋಕೇಶ್ ಮತ್ತಿತರ ಪ್ರಮುಖರು ಮಾಜಿ ಶಾಸಕ ಗಂಗಾ ಹನುಮಯ್ಯ ಅವರಿಗೆ ಕೊರಟಗೆರೆ ಕ್ಷೇತ್ರದಿಂದ ಟಿಕೆಟ್ ನೀಡದಿದ್ದರೆ ಪಕ್ಷದ ವಿವಿಧ ಹುದ್ದೆಗಳಿಗೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಲು ಸಿದ್ದವಿರುವುದಾಗಿ ಪ್ರಕಟಿಸಿದರು. ಕೊರಟಗೆರೆ ಕ್ಷೇತ್ರದಲ್ಲಿ 2008 ಚುನಾವಣೆಯಲ್ಲಿ ಗಂಗಾ ಹನುಮಯ್ಯ ಅವರು ಸ್ಪರ್ಧಿಸಿ ಅಲ್ಲಿ ಬಿಜೆಪಿಗೆ ಉತ್ತಮ ನೆಲೆ ಕಲ್ಪಿಸಿದರು. ಈ ಚುನಾವಣೆಯಲ್ಲಿ ಗಂಗಾ ಹನುಮಯ್ಯ ಅವರಿಗೆ ಟಿಕೆಟ್ ನೀಡದೆ ವೈಎಚ್ ಹುಚ್ಚಯ್ಯ ಅವರಿಗೆ ಟಿಕೆಟ್ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ತಿಮ್ಮಜ್ಜ ಪ್ರಶ್ನಿಸಿದರು. ಗಂಗಾ ಹನುಮಯ್ಯ ಅವರಿಗೆ ಟಿಕೆಟ್ ನೀಡುವ ಬಗ್ಗೆ ಮರುಪರಿಶೀಲನೆ ಮಾಡದಿದ್ದರೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುವ 40 ಹೆಚ್ಚು ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಯನ್ನು ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ನೀಡುವ ಜೊತೆಗೆ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರ ನಡೆಸುವುದಿಲ್ಲವೆಂದು ಘೋಷಿಸಿದರು. ಬಿಜೆಪಿಯಿಂದ ಸ್ಪರ್ಧಿಸಿ 32,000 ಮತಗಳು ತಗೊಂಡಿದ್ದು ಗಂಗನ್ಮಯ್ಯನವ್ರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊ ಬಂದು ಎಲ್ಲ ಕಾರ್ಯಕರ್ತರು ಸೇರಿ ಈ ಸಲ ಪಕ್ಷಕ್ಕೆ ಅಲ್ಲಿ ಅಭ್ಯರ್ಥಿ ಮಾಡಿದೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತ ಯೋಚನೆ ಮಾಡಿದ್ವಿ. ಅದು ನಮ್ಮ ಹಿರಿಯರುಗಳೆಲ್ಲ ತಿಳಿಸಿ ಮಾತಾಡಿದ್ವಿ. ಕಾರಣಾಂತರದಿಂದ ಅದು ಉಚ್ಚಯ್ಯನವರಿಗೆ ಅಭ್ಯರ್ಥಿ ಅಂತ ಘೋಷಿಸಿದೆ, ಇನ್ನ ಇದಾಗಿಲ್ಲ. ಆದ್ರೂ ನಮ್ಗಳಿಗೆಲ್ಲ ನೋವಾಗಿ ಪಕ್ಷದ ಕಾರ್ಯಕರ್ತರೆಲ್ಲನ ಒಮ್ಮತವಾಗಿ ಇಲ್ಲ ರಂಗನಮಯರಿ ಕೊಟ್ಟೆಯಲ್ಲಿ ಅನುಕೂಲ ಆಗ್ತದೆ ಅಂತ ಯೋಚನೆ ಮಾಡಿದ್ದಾಗ ಪಕ್ಷ ಹಿಂದೆ ತೀರ್ಮಾನ ಮಾಡಿದಾಗ ತಮ್ಗೇನು ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಆ ಜವಾಬ್ದಾರಿಗಳ ಸ್ಥಾನಕ್ಕೆ ನಾಳೆ ಎಲ್ಲ ರಾಜೀನಾಮೆ ಕೊಡಲಿ ಜಿಲ್ಲಾಧ್ಯಕ್ಷರಿಗೆ ಅಂತಂದು ತೀರ್ಮಾನ ಮಾಡಿದ್ದೀವಿ. ಗಂಗಾ ಹನುಮಯ್ಯ ಅವರಿಗೆ ಟಿಕೆಟ್ ನೀಡುವ ಬಗ್ಗೆ ಪಕ್ಷದ ಕೋರ್ ಕಮಿಟಿಯ 8 ಸದಸ್ಯರ ಪೈಕಿ 6 ಜನರು ಒಪ್ಪಿದರೂ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಮುಖಂಡ ನಾಗರಾಜ್ ಆರೋಪಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಲಾಲ್ ಇಬ್ಬರನ್ನು ಸೋಲಿಸಿ ಗಂಗಾ ಹನುಮಯ್ಯ ಅವರನ್ನು ಗೆಲ್ಲಿಸಿಕೊಂಡು ಬರುವ ವಿಶ್ವಾಸವನ್ನು ಮುಖಂಡ ನರಸಿಂಹಮೂರ್ತಿ ವ್ಯಕ್ತಪಡಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ವಿಶೇಷ ಆಸಕ್ತಿ ವಹಿಸಿ ಟಿಕೆಟ್ ನೀಡುವ ಬಗ್ಗೆ ಮರುಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿದರು. ಪಂಚಾಯತಿ ಇಡೀ ಕ್ಷೇತ್ರದಲ್ಲಿ 2 ಜಿಲ್ಲಾ ಪಂಚಾಯತಿ ಕೆಲಸ ಕೊಟ್ಟಿದ್ದು ಉದಾಹರಣೆ ಇತ್ತು. ಹಿಂಗಾಗಿ ನಮ್ಮ ನಾಯಕರಿಗೆಲ್ಲ ಕೇಳ್ಕೊಂಡಾಗ ಹೇಳಿದ್ವಿ, ಇಲ್ಲ ಇತ್ತ ವ್ಯಕ್ತಿ ಬೇಕು ನಾವು ಆಯ್ಕೆ ಮಾಡ್ತೀವಿ ಅಂದಾಗ ಕರ್ಕೋ ಬನ್ನಿ ಅಂದಾಗ ಇಡೀ ಜಿಲ್ಲಾ ಬಸವರಾಜ್ ಅವರು ಇರಬೇಕು ಮಾಜಿ ಸದಸ್ಯರು ಮನೆಗೆ ಹೋದಾಗ ಎಲ್ಲ ಚರ್ಚೆ ಆದ ನಂತರ ನಾವು ಆಯ್ತು ಕರ್ಕೋ ಬನ್ನಿ ಅಂದ್ರೆ ಅವರು ರಾಜೀವ್ ನಾಯಕ್ ಡೇಟು ಅವರೇ ರಾಜೀವ್ ನಾಯಕ್ ಯಡಿಯೂರಪ್ಪ ಅಂತ ಡೇಟ್ ಫಿಕ್ಸ್ ಮಾಡಿದ್ರು. ಕರ್ಕೊಂಡು ಹೋಗಿ ಸೇರ್ಪಡೆ ಆದ್ರು ಕೆಲಸ ಮಾಡಕ್ ಹೇಳುದು ನಮ್ಮ ರಾಜೀವ್ ನಾಯಕರು ಮನವಿ ಮಾಡ್ತೀನಿ ಇನ್ನ ಕಾಲಾವಕಾಶ ಮಿಂಚಿಲ್ಲ
ನಮ್ಮ ರಾಜ್ಯ ನಾನು ರಾಜ್ಯ ನಾಯಕರು ಪದಾಧಿಕಾರಿ ರಾಜ್ಯ ಮಟ್ಟದ ಪದಾಧಿಕಾರಿಗೆ ನಾನು ಮನವಿ ಮಾಡಕ್ ಇಷ್ಟಪಡ್ತೀನಿ. ಕ್ಷೇತ್ರ ಪರವಾಗಿ ನಮ್ಮ ಯಡಿಯೂರಪ್ಪ ರಾಜ್ಯ ಅಧ್ಯಕ್ಷ ಇರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷ ಇರ್ಬೋದು, ಈಗಲೂ ಸಹ ನಾಳೆಯಿಂದ ಆದ್ರೂ ನಿನ್ನ ಅವಕಾಶ ಇದೆ. ನಿಮ್ಗೆ ಏನು ನಿರೀಕ್ಷೆ ಮಾಡ್ತಾ ಇದ್ರೆ ಕೊಡಗೇರಿ ವಿಧಾನಸಭಾ ಕ್ಷೇತ್ರ ಬರೋದೇ ಇಲ್ಲ ಅಂತ, ನೀವು ಖಂಡಿತ ಗೆಲ್ಲಿಸ್ತೀವಿ ಅಂತ ನಾವು ರಾಜ್ಯ ನಾಯಕರಿಗೆ ಹೇಳಿದ್ವಿ. ಕೊರಟಗೆರೆ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿರುವ ಬಗ್ಗೆ ತಮಗೆ ನೋವಿದ್ದು ಟಿಕೆಟ್ ಕೊಡಿಸುವುದಾಗಿ ಮಾಜಿ ಸಂಸದರು ಭರವಸೆ ನೀಡಿದ್ದರು. ಆದರೆ ಆ ಭರವಸೆ ಹುಸಿಯಾಗಿದ್ದ ಬಗ್ಗೆ ತಮಗೆ ನೋವಾಗಿದೆ ಎಂದು ಟಿಕೆಟ್ ವಂಚಿತ ಹಾಗೂ ಮಾಜಿ ಶಾಸಕ ಗಂಗಾರಾಮಯ್ಯ ಅಳಲನ್ನು ತೋಡಿಕೊಂಡರು. ಕಾಂಗ್ರೆಸ್ನ ಪರಮೇಶ್ವರ್ ಮತ್ತು ಜೆಡಿಎಸ್ನ ಸುಧಾಕರ್ ಲಾಲ್ ಈ ಇಬ್ಬರು ಅಭ್ಯರ್ಥಿಗಳ ಮಧ್ಯೆ ವೈಎಚ್ ಹುಚ್ಚಯ್ಯ ಅವರು ಸ್ಪರ್ಧೆ ಮಾಡಲು ಕಷ್ಟ ಸಾಧ್ಯವಾಗಿದ್ದು ಆದ್ದರಿಂದ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ನೀಡುವ ಬಗ್ಗೆ ಮರುಪರಿಶೀಲನೆ ನಡೆಸಬೇಕೆಂದು ಗಂಗಾರಾಮಯ್ಯ ಮನವಿ ಮಾಡಿಕೊಂಡರು. ನಿಮಗೆ ಒಳ್ಳೇದಾಗುತ್ತೆ, ಬನ್ನಿ ಅಂತ ಕರೆದು ಎಲ್ಲ ಸೇರ್ಪಡೆಯನ್ನು ಮಾಡಿದ್ಮೇಲೆ ಈಗ ಹುಚ್ಚಯ್ಯನವರು ಅದರಿಂದ 22 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವರು ಹೆಸರನ್ನು ನಾವು ಸೂಚನೆ ಮಾಡಿದ್ದೇವೆ. ನಿಮಗೆ ಈಗ ಸಾಧ್ಯ ಆಗಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಸಹ ಇನ್ನು ಕಾಲ ಮಿಂಚಿಲ್ಲ, ಮರುಪರಿಶೀಲನೆ ಮಾಡ್ಬೋದು. ನಾನು ಮನವಿ ಮಾಡೋದೇನೆಂದರೆ ನಾಯಕರಲ್ಲಿ ಇವತ್ತು ಕೂಡ ಮನಸ್ಸಿಗೆ ನೋವಿದೆ. ನನಗೆ 2 ಚುನಾವಣೆಯಲ್ಲೂ ಕೂಡ ನನಗೆ ಸೀಟನ್ನು ತಪ್ಪಿಸ್ಕೊಂತ ಕೆಲಸಗಳು ನಡೀತಾವೆ. ಗಂಗಾರಾಮಯ್ಯರವರ ಪತ್ನಿ ಕಮಲಾ ಗಂಗಾರಾಮಯ್ಯ, ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ವಿಶ್ವಕರ್ಮ ಸಮುದಾಯದವರು ಶಾಸಕ ಕೃಷ್ಣರೆಡ್ಡಿ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ಮಾಜಿ ಶಾಸಕ ಸುಧಾಕರ್ ಅವರ ದ್ವೇಷದ ರಾಜಕಾರಣ, ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ತೊಡೆ ತಟ್ಟುವ ಸಂಸ್ಕೃತಿಗೆ 2013 ವಿಧಾನಸಭಾ ಚುನಾವಣೆಯಲ್ಲಿಯೇ ಚಿಂತಾಮಣಿಯ ಜನತೆ ತಕ್ಕ ಪಾಠ ಕಲಿಸಿದ್ದು, ಒಬ್ಬ ಶಾಸಕರಾದವರಿಗೆ ಅವರ ಅವಧಿಯಲ್ಲಿ ಎಷ್ಟೆಲ್ಲ ಅನುದಾನಗಳು ಬರುತ್ತೆ, ಹಾಗೆಯೇ ಎಷ್ಟೆಲ್ಲ ಅಭಿವೃದ್ದಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಎಂಬುದು ಗೊತ್ತಿದ್ದರೂ ತನ್ನ ಅವಧಿಯಲ್ಲಿ ನಡೆದಿರುವ ಅಭಿವೃದ್ದಿ ಕೆಲಸ ಕಾರ್ಯಗಳಿಗೆ ಮುಂಚೆನೆ ಲೆಟರ್ ಕೊಟ್ಟಿದ್ದೆ, ತಾನೇ ಮಾಡಿಸಿದ್ದು ಎಂದು ಹೇಳಿಕೊಳ್ಳುವುದಕ್ಕೆ ಮಾಜಿ ಶಾಸಕ ಸುಧಾಕರ್ ಹಾಗೂ ಅವರ ಬೆಂಬಲಿಗರಿಗೆ ನಾಚಿಕೆ ಆಗಬೇಕು ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಟಾಂಗ್ ನೀಡಿದ್ದಾರೆ. ಚಿಂತಾಮಣಿ ತಾಲೂಕಿನ ವಿಶ್ವಕರ್ಮ ಸಮುದಾಯದ 100 ಹೆಚ್ಚು ಕುಟುಂಬಗಳು ಮಾಜಿ ಶಾಸಕ ಸುಧಾಕರ್ ಬಣ್ಣ ತೊರೆದು ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 5 ತನಗೆ ಸರ್ಕಾರದಿಂದ ಬಂದಿರುವ ಎಲ್ಲಾ ರೀತಿಯ ಅನುದಾನಗಳನ್ನು ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲಾ ಹಂಚಿಕೆ ಮಾಡಿದ್ದು, 5 ತಾಲೂಕಿನಲ್ಲಿ ಯಾವುದೇ ರೀತಿಯ ಗಲಭೆ ಗಲಾಟೆ ಇಲ್ಲದೆ ಜನ ಶಾಂತಿಯಿಂದ ಜೀವನ ಮಾಡುತ್ತಿದ್ದಾರೆ ಎಂದರು. ತಮ್ಮ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ತೊಡೆ ತಟ್ಟಿ ನಿಲ್ಲುವ ಸಂಸ್ಕೃತಿಗೆ ಚಿಂತಾಮಣಿಯ ಮತದಾರರು 2013 ವಿಧಾನಸಭಾ ಚುನಾವಣೆಯಲ್ಲಿಯೇ ತಿಲಾಂಜಲಿ ಹಾಡಿದ್ದರೆಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವಕರ್ಮ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ರಾಘವಾಚಾರಿ, ಈ ಹಿಂದೆ ಸುಮಾರು ವರ್ಷಗಳಿಂದ ಸತತವಾಗಿ ಪಕ್ಷದ ಬೆಳವಣಿಗೆಗಾಗಿ ದುಡಿದಿದ್ದು, ಇಷ್ಟು ವರ್ಷಗಳಿಂದ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ಕೂಲಿ ಕಾರ್ಮಿಕರಂತೆ ನಡೆದುಕೊಳ್ಳುವ ರೀತಿಗಳು ನನಗೆ ಸಹಿಸಲಾರದೆ ಇಂದು ನನ್ನ ಸ್ವಇಚ್ಛೆಯಿಂದ ವೈಯಕ್ತಿಕವಾಗಿ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಪಾರ ಬೆಂಬಲಿಗರೊಂದಿಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಚಂದ್ರಪಾಲ್, ಸೀನಾ, ರಾಮಮೂರ್ತಿಚಾರಿ ರಾಮು, ಇನ್ನು ಅನೇಕ ಮುಖಂಡರು ಸೇರ್ಪಡೆಯಾದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಈ ತಿಂಗಳ 21 ನಾಮಪತ್ರ ಸಲ್ಲಿಸಲಿದ್ದಾರೆ. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಈ ತಿಂಗಳ 21 ನಾಮಪತ್ರ ಸಲ್ಲಿಸಲಿದ್ದಾರೆ. ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಪಟೂರು ಗ್ರಾಮದೇವತೆ ಕೆಂಪಮ್ಮದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಾಲ್ನಡಿಗೆಯಲ್ಲಿ ಬಿಎಚ್ ರಸ್ತೆಯಲ್ಲಿ ಬೆಂಬಲಿಗರೊಂದಿಗೆ ಮೆರವಣಿಗೆ ಸಾಗಿ ತಾಲೂಕು ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು. ಈಗಾಗಲೇ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿ ಮತ ನೀಡಲು ಜನರಲ್ಲಿ ಮನವಿ ಮಾಡಿದ್ದು, ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. ತಾಲೂಕಿನಲ್ಲಿ ಆಡಳಿತ ನಡೆಸಿದ ನಾಯಕರಿಗೆ ದೂರದೃಷ್ಟಿ ಕೊರತೆಯಿತ್ತು, ಹೀಗಾಗಿ ತಿಪಟೂರು ಕ್ಷೇತ್ರ ಅಭಿವೃದ್ದಿಯಾಗಲಿಲ್ಲ. ತಾವು ಶಾಸಕರಾಗುತ್ತಿದ್ದಂತೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ, ಸ್ಥಳೀಯವಾಗಿ ಉದ್ಯೋಗಾವಕಾಶ ದೊರಕಿಸುವ ಪ್ರಯತ್ನ ಮಾಡುವುದಾಗಿ ಶಾಂತಕುಮಾರ್ ತಿಳಿಸಿದರು. ಶನಿವಾರ ಬೆಳಿಗ್ಗೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇವತ್ತು ನೀರಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡಿದ್ದಾರೆ, ಏನು ಅಧಿಕಾರಿಯಿಂದಲೇ ಇಷ್ಟೆಲ್ಲ ಕೆಲಸ ಮಾಡಿರ್ಬೇಕಾರೆ ಇವತ್ತು ನಾವು ಯಾಕೊಂದು ಬದಲಾವಣೆ ಬಯಸಬಾರ್ದು? ನಾವು ಯಾಕೆ ಪಕ್ಷಾಂತರನೇ ನಾವು ಇಲ್ಲಿವರೆಗೆ ನಾವು ಹೋಗ್ಬೇಕು? ಯಾಕೆ ಶಾಂತಕುಮಾರ್ಗೆ ಒಬ್ಬ ವ್ಯಕ್ತಿ
ಮುಖಂಡರಾದ ಗೊರಗುಂಡನಹಳ್ಳಿ ಸುದರ್ಶನ್, ರಂಗಾಪುರ ಷಡಕ್ಷರಿ, ನೊಣವಿನಕೆರೆ ಪ್ರದೀಪ್, ಚಂದ್ರಶೇಖರ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಅಕ್ಷಯ ತೃತೀಯದಂದು ತುಮಕೂರಿನ ಆಭರಣ ಮಳಿಗೆಗಳಲ್ಲಿ ಭರ್ಜರಿ ವಹಿವಾಟು ನಡೆಯಿತು. ಅಕ್ಷಯ ತೃತೀಯದಂದು ತುಮಕೂರಿನ ಆಭರಣ ಅಂಗಡಿಗಳಲ್ಲಿ ಭರ್ಜರಿ ವಹಿವಾಟು ನಡೆಯಿತು. ಹಲವು ಅಂಗಡಿಗಳಲ್ಲಿ ಖರೀದಿದಾರರು ಕಿಕ್ಕಿರಿದು ಸೇರಿದ್ದರು. ಈ ವರ್ಷ ಚಿನ್ನದ ಬೆಲೆ ಹೆಚ್ಚಾಗಿತ್ತು. 10 ಗ್ರಾಂಗೆ 32,000 ರೂಪಾಯಿಗೆ ಬೆಲೆ ಏರಿತ್ತು. ಇದಾಗಿಯೂ ಗ್ರಾಹಕರು ಉತ್ಸಾಹದಿಂದಲೇ ಒಡವೆ ಖರೀದಿಸಿದರು. ವೈಶಾಖ ಶುಕ್ಲ ತೃತೀಯ ತಿಥಿಯೋ ಅಕ್ಷಯ ತೃತೀಯ ಹಿಂದೂಗಳ ಪವಿತ್ರ ದಿನಗಳಲ್ಲಿ ಯುಗಾದಿ, ವಿಜಯದಶಮಿ, ಅಕ್ಷಯ ತೃತೀಯ ಪ್ರಮುಖ. ಈ ದಿನಗಳಲ್ಲಿ ಶುಭ ಕಾರ್ಯ ಮಾಡಲು ಶುಭ ದಿನ ಎಂಬ ನಂಬಿಕೆಯಿದೆ. ಆರಂಭಿಸುವ ಕೆಲಸ ಅಕ್ಷಯವಾಗುತ್ತದೆ. ಹೀಗಾಗಿ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಿದರೆ ಐಶ್ವರ್ಯ ದ್ವಿಗುಣಗೊಳ್ಳುತ್ತದೆ ಎಂಬ ನಂಬಿಕೆಯಿದೆ. ಈ ದಿನ ಚಿನ್ನ, ಬೆಳ್ಳಿ, ರತ್ನಾಭರಣ, ಭೂಮಿ ಖರೀದಿ, ಆಸ್ತಿಯಲ್ಲಿ ಹೂಡಿಕೆಗೆ ಪ್ರಶಸ್ತಿ ಹಾಗೂ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ತುಮಕೂರಿನ ಬಹುತೇಕ ಅಂಗಡಿಗಳಲ್ಲಿ ಅಕ್ಷಯ ತೃತೀಯ ದಿನ ಭರ್ಜರಿ ವ್ಯಾಪಾರ ನಡೆಯಿತು. ತುಮಕೂರಿನ ಪಶುಪತಿನಾಥ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಎಪಿಎಂಸಿ ಯಾರ್ಡ್ ಆವರಣದಲ್ಲಿರುವ ಪಶುಪತಿನಾಥ ದೇವಾಲಯದ ದ್ವಿತೀಯ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಪಶುಪತಿನಾಥ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬಸವ ಜಯಂತಿ ಅಂಗವಾಗಿ ಪಶುಪತಿನಾಥ ಸ್ವಾಮಿಯ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಡಾ ಕೆ ಕೋಡಿಗೌಡರ್ ಅವರು ಉತ್ಸವ ಮೂರ್ತಿಯ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಉತ್ಸವವು ಮಾರುಕಟ್ಟೆಯ ಎಲ್ಲಾ ರಸ್ತೆಗಳಲ್ಲಿ ಸಂಚರಿಸಿದ್ದು, ವರ್ತಕರು ತಮ್ಮ ಅಂಗಡಿಗಳ ಮುಂದೆ ತಳಿರು ತೋರಣಗಳಿಂದ ಅಲಂಕರಿಸಿ ಸ್ವಾಮಿಯನ್ನ ಬರಮಾಡಿಕೊಂಡ್ರು. ಶಿವ ಇರೋದು ಕಟ್ಮಂಡು, ದಕ್ಷಿಣ ಕನ್ನಡದಲ್ಲಿ ತುಮಕೂರು ಒಂದೇ, ಕರ್ನಾಟಕ ಸೈಡ್ನಲ್ಲಿ ಈ ಕಡೆ ತುಮಕೂರು ಒಂದೇ ಇರೋದು. ದಕ್ಷಿಣ ಕನ್ನಡದಲ್ಲಿ ಎಲ್ಲಿಯೂ ಈ ದೇವಸ್ಥಾನ ಇಲ್ಲ. ಭಾಳ ವಿಶೇಷವಾದ ದೇವರು, ಭಾಳ ಭಕ್ತವಾದ ದೇವರು. ಮತ್ತು ಇಲ್ಲಿ ಏನೇ ಯಾರೇ ಕೋರ್ಕೊಂಡ್ರು ಕೂಡ ಅವರಿಗೆ ಆಶೀರ್ವಾದ ಮೂಲಕ ಅವರಿಗೆ ಒಳ್ಳೇದಾಗುತ್ತೆ. ವಾರ್ಷಿಕೋತ್ಸವದ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಗಳನ್ನ ಕೈಗೊಳ್ಳಲಾಗಿದ್ದು, ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.